ಸೊ ಇವತ್ತು ಭೈರಾದೇವಿ ಪ್ರೀಮಿಯರ್ ಈಗ ತಾನೇ ಮುಗೀತು. ಈ ನಮ್ಮ ಕೆಲಸ ಎಲ್ಲ ನಾವು ಮಾಡಿರೋದು ಪರದೆ ಮೇಲಿದೆ. ಈಗ ನೋಡಿದವ್ರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ. ಥಿಯೇಟ್ರ್ ನೋಡಿದಾಗ ನಾವು ಎಡಿಟಿಂಗ್ ರೂಮಲ್ಲಿ ಫಿಲ್ಮ್ನ ನೋಡಿದ್ದೆ, ಒಂದು ತುಂಬ ಕ್ಲಿಯರ್ ಆಗಿದೆ, ಭಯ ಅನ್ನೋದು ಎಲ್ಲರೂ ಇದ್ದಿದ್ದೆ, ಯಾವುದೋ ಒಂದು ರೀತಿಯ ಭಯ ಇರುತ್ತೆ. ಈ ಹುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ, ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ. ಹಾಗಾಗಿ ಭೈರಾದೇವಿಯವ್ರ ಹತ್ರ ನಾನು ಮೊರೆ ಹೋಗ್ತೀನಿ, ನನಗೆ ಸಹಾಯ ಮಾಡಿ ಅಂತ. ಭೈರಾದೇವಿ ಬರ್ತಾರೆ, ಆ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನು ನೀವು ಚಿತ್ರಮಂದಿರದಲ್ಲಿ ನೋಡಿ. ಇವತ್ತು ನೋಡಿದವ್ರು ಎಲ್ಲರೂ ನನಗೆ ಹೇಳ್ತಾ ಇರೋದು, ಕಳೆದ 20 ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ, ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ, ಭೈರಾದೇವಿ 2 ಅಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ. ನಾನೇನು ಹೇಳೋದು, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಯಾವಾಗಲೂ ಈ ಮಾಲ್ಗೆ ಬರುವಾಗ ಅನ್ಕೋತಾ ಇದ್ದೆ, ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ. ಸುಮಾರು ಸಿನಿಮಾಗಳು ನೋಡಿದ್ದೀನಿ, ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ, ಫ್ಯಾಮಿಲೀಸ್ ಜೊತೆ, ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗೆ ಈ ಸಿನಿಮಾದಲ್ಲಿ ನಟಿಸಿರೋಂಥ ರಮೇಶ್ ಸರ್, ಅನ್ವ ಅಕ್ಕ, ಸ್ಕಂದ ಅಶೋಕ್ ಅವರು, ರವಿಶಂಕರ್ ಅವರು, ರಂಗಣ್ಣ, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರ ನೋಡಿ, ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ, ಭೈರಾದೇವಿ ರೂಪದಲ್ಲಿ ನೋಡ್ತೀರಿ, ಐ ಥಿಂಕ್ ಯು ಆರ್ ಅಮೇಜಿಂಗ್. ಕಂಗ್ರಾಚುಲೇಷನ್. ನಿಮ್ದು ಇವ್ರದ್ದಂತೂ ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳಕ್ಕಾಗಲ್ಲ, ಯಾವ ಸೀನು ಬಿಟ್ಕೊಡಕ್ಕಾಗಲ್ಲ. ನೀವೇ ಥಿಯೇಟರ್ ಬಂದು ಆ ಸೀನ್ಗಳನ್ನ ನೋಡಿ ಹೇಳಿ. ಹೌದು, ಥಿಯೇಟರ್ಲೇ ನೋಡ್ಬೇಕು ನೀವು. ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು, ಹೊಸ ಡೈರೆಕ್ಟರ್ ಶ್ರೀಜಯ್ ಜಾಯ್ನಸ್, ಇವರು ಫಿಲ್ಮ್ ಡೈರೆಕ್ಟ್ ಮಾಡಿರೋದು, ಭಾಳ ನೀಟಾಗಿ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಹಲವು ಸೆಲೆಬ್ರಿಟೀಸ್ ಬಂದಿದ್ದಾರೆ, ಚಿತ್ರ ನೋಡಿದ್ದಾರೆ, ಅವರ ಅನಿಸಿಕೆಗಳನ್ನು ಕೇಳಿ. ಥ್ಯಾಂಕ್ ಯು ರವಿ ಯಾದವ್, ಪ್ರೊಡ್ಯೂಸರ್ ಎವ್ರಿಬಡಿ. ನಮಸ್ಕಾರ ಎಲ್ರಿಗೂ. ಅತ್ಯದ್ಭುತವಾದಂಥ ಸಿನಿಮಾ ಇದು, ತುಂಬ ಸಂತೋಷ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೆಮ್ಮೆ ಅನಿಸುವಂಥ ಒಂದು ಪ್ರಯತ್ನ ಇದು, ಒಂದು ಪ್ರಯೋಗ ಇದು. ನಮ್ಮ ರಾಧಿಕಾ ಅವರ ನಿರ್ಮಾಣದ ಒಂದು ಸಿನಿಮಾ, ಅವರ ಅಭಿನಯದ ಸಿನಿಮಾ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಅವರು. ಅವರಿಗಾಗಲಿ, ರಮೇಶ್ ಅರವಿಂದ್ ಸರ್ ಸರ್ ಅವ್ರಿಗಾಗಲಿ, ಹಾಗೆಯೇ ಬೇರೆ ಕಲಾವಿದರುಗಳಿಗೆ ಸಾಕಷ್ಟು ಅಭಿನಯ, ಒಳ್ಳೆಯ ಅಭಿನಯ ನೀಡೋದಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂಥ ಸಿನಿಮಾ ಇದು. ಸಾಕಷ್ಟು ತಿರುವುಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು. ಅಂದರೆ ಒಂದು ರೋಮಾಂಚನ, ಒಂದು ಭಯಾನಕ ಅಂತಂದರೆ ಒಂದು ಹಾರರ್ ಸಿನಿಮಾ, ಅದರ ಜೊತೆಗೆ ಸಾಕಷ್ಟು ತಿರುವುಗಳು ಇರತಕ್ಕಂಥ, ಒಂದು ಆಸಕ್ತಿ ಮೂಡಿಸುವಂಥ, ಕುತೂಹಲ ಮೂಡಿಸುವಂಥ ಒಂದು ಸಿನಿಮಾ ಇದು. ಇದು ಕೇವಲ ಮೊದಲನೇ ಭಾಗ, ಈಗ ಎರಡನೇ ಭಾಗ ಯಾವಾಗ ಬರುತ್ತೆ, ಯಾವಾಗ ಅದನ್ನು ನೋಡ್ತೀನಿ ಅನ್ನೋ ಒಂದು ಕುತೂಹಲ ಉಂಟಾಗಿದೆ. ತಾವೆಲ್ಲರೂ ಈ ಒಂದು ಸಿನಿಮಾನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೋಡಿ ನಮ್ಮ ಕನ್ನಡದ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈ ಥರದ ಪ್ರಯೋಗಗಳು ಇನ್ನೂ ಮತ್ತಷ್ಟು ಮಗದಷ್ಟು ಆಗೋದಕ್ಕೆ ಅದಕ್ಕೆ ಅಣಿ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಬಳಕಲಿಂದ ಕೇಳ್ಕೊತೀನಿ. ಧನ್ಯವಾದಗಳು. ಹಾಗೆಯೇ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಚಿತ್ರತಂಡಕ್ಕೆ ಶುಭಾಶಯಗಳು. ನಿಮಗೆ ನಮಸ್ಕಾರ. ನಿಜವಾಗ್ಲೂ ಒಂದು ತುಂಬ ಅದ್ಭುತ ಎಕ್ಸ್ಪೀರಿಯೆನ್ಸ್ ಇದು, ತುಂಬಾ ಖುಷಿಯಾಯಿತು. ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ, ನನಗೆ ತುಂಬ ಇಷ್ಟ. ಅವರು ಉಪೇಂದ್ರ ಅವ್ರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ. ಆ್ಯಂಡ್ ಈ ಮೂವಿ ಅಂತ ಒಂದು ತುಂಬ ಫ್ರೆಶ್ನೆಸ್ ಇದೆ. ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬ ಬೇರೆ ಬೇರೆ ಟಾಪಿಕ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ತುಂಬ ಖುಷಿಯಾಯಿತು. ಫ್ರೆಶ್ನೆಸ್ ಇದೆ. ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಶ್ರೀಜಯ್. ಎಸ್ಪೆಷಲಿ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್, ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಆ ಸಾಂಗ್ ಅಂತ ಒಂದು ಎರಡು ಸಾಂಗ್ಸ್ ಒಂಥರ ಗೂಸ್ ಬಂಪ್ಸ್ ಬಂದುಬಿಡ್ತು ನನಗೆ. ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ, ಅದಕ್ಕೆ ತುಂಬ ಪರ್ಫೆಕ್ಟ್ ಟೈಮಿಂಗ್ ರಿಲೀಸ್ಗೆ ಅಂತ ನನಗೆ ಅನಿಸುತ್ತೆ. ಈ ಥರ ಪವರ್ಫುಲ್ ಕ್ಯಾರೆಕ್ಟರ್ಸು ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಐ ಆಮ್ ಶ್ಯೂರ್ ಇಟ್ಸ್ ಗೋನ್ ಬಿ ಅ ಸೂಪರ್ ಹಿಟ್. ರವಿರಾಜ್ ಅವ್ರಿಗೆ, ಡೈರೆಕ್ಟರ್ಗೆ, ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಅಂತ ರಮೇಶ್ ಅರವಿಂದ್ ಸರ್ದು ಆ್ಯಕ್ಟಿಂಗ್ನೂ ಅದ್ಭುತ. ಯಾವಾಗ ಅಷ್ಟು ಚೆನ್ನಾಗಿ ಇನ್ನೋಸೆಂಟಾಗಿ ಮಾಡ್ತಾರೆ, ಟಕ್ಕಂತ ಒಂದು ವಿಲನೆಸ್ ಲುಕ್ ಬಂದ್ಬಿಡುತ್ತೆ, ಅದು ಯಾರು ಅನ್ಕೊಂಡಿರಲ್ಲ. ಸೆಕೆಂಡ್ ಹಾಫ್ ಪೂರ್ತಿ ಅವ್ರದ್ದೇ. ಆ್ಯಂಡ್ ಫಸ್ಟ್ ಹಾಫು ರಾಧಿಕಾ ಅವ್ರು ಆ್ಯಕ್ಚುಲಿ ಎಕ್ಸ್ಟ್ರಾಆರ್ಡಿನರಿ.
ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಅನು ಅವರಿಗೆ ಕೂಡ ಶಿ ಈಸ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್, ಅಫ್ಕೋರ್ಸ್ ವಂಡರ್ಫುಲ್ ಪರ್ಫಾರ್ಮರ್ ಅವರು. ಸೊ ಇಡೀ ಟೀಮ್ ತುಂಬ ಒಳ್ಳೆ ಮೂವಿ ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಇದೆ, ಥ್ರಿಲಿಂಗ್ ಆಗಿದೆ, ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಖಂಡಿತ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು, ತುಂಬ ಎಂಜಾಯ್ ಮಾಡ್ಕೊತಾರೆ ಅಂತ ನಾನು ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ಬೇರೆ ಸಿನಿಮಾ ಒಂದು ಅದ್ಭುತ ಪ್ರಯತ್ನ. ಫಸ್ಟ್ ಹಾಫು ಸೆಕೆಂಡ್ ಹಾಫು ನಂಬಕ್ಕೆ ಆಗಲ್ಲ, ಈ ಥರ ಸ್ಟೋರಿ ರೈಟಿಂಗ್ ಇದೆ. ಎಲ್ಲರ ಕ್ಯಾರೆಕ್ಟರ್ಸು ಸೂಪರಾಗಿ ಮಾಡಿದ್ದಾರೆ. ಐ ಥಿಂಕ್ ಕನ್ನಡ ಆಡಿಯನ್ಸ್ಗೆ ಒಂದು ಹೊಸ ಪ್ರಯತ್ನ ಆ್ಯಂಡ್ ತುಂಬ ಎಫರ್ಟ್ ಹಾಕಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತು ಮೇಕಿಂಗಲ್ಲಿ. ರಾಧಿಕಾ ಅವರು, ಅನು ಅವರು, ಆಮೇಲೆ ರಮೇಶ್ ಅರ್ವಿಂದ್ ಅವರು ಎಲ್ಲರೂ ಸಗದ ಮಾಡಿದ್ದಾರೆ. ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಎಫರ್ಟ್ ಆ್ಯಂಡ್ ಇಟ್ಸ್ ಎ ವರ್ತ್ ವಾಚ್. ಎಲ್ರಿಗೂ ನಮಸ್ಕಾರ. ಭೈರಾದೇವಿ ಇದೇ ಅಕ್ಟೋಬರ್ 3ನೇ ತಾರೀಕು ನೀವೆಲ್ಲರ ಮುಂದೆ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ದಸರಾ ಸಮಯದಲ್ಲಿ ದೇವಿ ಶಕ್ತಿ ಇರುವಂಥ ಒಂದು ಸಿನಿಮಾ ಖಂಡಿತ ನಿಮಗೆ ಮನೋರಂಜನೆ ಕೊಡುತ್ತೆ. ನಾನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 25 ವರ್ಷಗಳು ಕಂಪ್ಲೀಟ್ ಆಯಿತು ಮೊನ್ನೆ ಸೆಪ್ಟೆಂಬರ್ 16ಕ್ಕೆ ನಾನು ಹೃದಯದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ. ಸೊ ಮತ್ತೊಮ್ಮೆ ಈ 25 ವರ್ಷನ ಸೆಲೆಬ್ರೇಟ್ ಮಾಡೋಕ್ಕೆ ರಮೇಶ್ ಅರವಿಂದ್ ಅವ್ರ ಜೊತೆ ಅವರ ಹೆಂಡತಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ಸೊ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಇದು. ಆ್ಯಂಡ್ ನಿಜವಾಗ್ಲೂ ಈ ಸಿನಿಮಾ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೊರಟಿರೋದು ರಮೇಶ್ ಅರವಿಂದ್ ಅವ್ರ ಜೊತೆ, ಖಂಡಿತ ರಾಧಿಕಾ ಅವರು ತವರಿಗೆ ಬಾ ತಂಗಿಯಿಂದ ನಮ್ಮೆಲ್ರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್. ತುಂಬ ಖುಷಿ ಆಯಿತು ಒಬ್ಬ ಕಲಾವಿದೆಯಾಗಿ ಇವತ್ತು ಆಕೆನ ಇಷ್ಟು ಎಫರ್ಟ್ ಹಾಕಿ ಒಂದು ಪಾತ್ರವನ್ನು ಮಾಡಿರೋದು ನೋಡಿ ತುಂಬ ತುಂಬ ಖುಷಿ ಆಯಿತು. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ವಿತ್ ಲಾಟ್ಸ್ ಆಫ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಖಂಡಿತ ನೀವು ಎಂಜಾಯ್ ಮಾಡಿ ಮಾಡ್ತೀರಾ ಅನ್ನೋ ಭರವಸೆ ನಾನು ಕೊಡ್ತೀನಿ. ಮತ್ತೊಮ್ಮೆ ನನ್ನ ಡಿರೆಕ್ಟರ್ ಶ್ರೀಜಯ್ಗೆ ಮತ್ತು ರಾಧಿಕಾ ಅವ್ರಿಗೆ, ನಿರ್ಮಾಪಕಿ ಸ್ಥಾನದಲ್ಲಿರುವಂಥ ರಾಧಿಕಾ ಅವ್ರಿಗೆ, ರವಿ ಅವ್ರಿಗೆ, ಅವ್ರ ಬ್ರದರ್ ರವಿ ಅವ್ರಿಗೆ, ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಆ್ಯಂಡ್ ದಸರಾಗೆ ಒಂದು ಒಳ್ಳೆ ಉಡುಗೊರೆ ಕನ್ನಡಿಗರಿಗೆ ಸಿಗ್ತಿದೆ ಅಂತ ನನಗನ್ಸುತ್ತೆ. ದಯವಿಟ್ಟು ಬಂದು ಅಕ್ಟೋಬರ್ 3ನೇ ತಾರೀಕು ನಮ್ಮ ಭೈರಾದೇವಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಇವತ್ತು ಬಂದಿದ್ದಕ್ಕೆ, ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಭೈರಾದೇವಿ. ಸಿನಿಮಾ ಪೋಸ್ಟರು ಮತ್ತು ರಮೇಶ್ ಸರು, ರಾಧಿಕಾ ಇವರ ಒಂದು ಲುಕ್ಕನ್ನು ನೋಡ್ಕೊಂಡು ಹೋದಾಗ ಅಂತ ಏನೋ, ಇದೊಂದು ಹಾರರ್ ಪಿಕ್ಚರ್ ಇರ್ಬೋದು ಅಥವಾ ಏನೋ ಒಂದು ವೆಂಜೆನ್ಸ್ ಫಿಲಮ್ ಇರ್ಬೋದು ಅಂತ ಒಂದು ಸಾಧಾರಣವಾದ ಎಕ್ಸ್ಪೆಕ್ಟೇಷನಲ್ಲೇ ಕೂತ್ಕೊಂಡಿದ್ದು. ನೋಡ್ತಾ ನಾವು ಕಲಾವಿದರು ಅನ್ನೋದನ್ನು ಮರ್ತಿದ್ವಿ, ನಾವು ಒಬ್ಬ ರೈಟರ್ ಅನ್ನೋದನ್ನು ಮರ್ತಿದ್ವಿ, ನಾವು ಒಬ್ಬ ಡೈರೆಕ್ಟರ್ ಅನ್ನೋದನ್ನು ಮರ್ತಿದ್ವಿ. ಈ ಸಿನಿಮಾದಲ್ಲಿ ಒಂದು ಡಿವೋಷನ್ ಇದೆ, ಒಂದು ಇಮೋಷನ್ ಇದೆ, ಒಂದು ರೆವಲ್ಯೂಷನ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ ಈ ಸಿನಿಮಾಗೆ. ನಮ್ಮ ಮಾತುಗಳು ಪ್ರಮೋಷನ್ ಮಾಡೋದೇ ಬೇಕಾಗಿಲ್ಲ. ಈ ಸಿನಿಮಾ ನೀವು ಬಂದು ನೋಡ್ತಿರಲ್ಲ, ನಿಮ್ಮ ಮುಖಾಂತರನೇ ಪ್ರಮೋಷನ್ ಆಗಿಬಿಡುತ್ತೆ. ಅಂಥ ಒಂದು ಅದ್ಭುತವಾದ ಸಿನಿಮಾ. ಸುಮಾರು ಆಪ್ತ ಮಿತ್ರ 2 ಇದೆಲ್ಲ ಆದಮೇಲೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಭೈರಾದೇವಿ. ಹೊಸ ನಿರ್ದೇಶಕರು, ಅದರಲ್ಲೂ ರಮೇಶ್ ಅರವಿಂದ್ ಸರ್ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರಗಳು ಅವರ ಅಭಿನಯಕ್ಕೆ. ಈ ಸಿನಿಮಾ ನಿಜವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಬಾಂಡ್ ಪೇಪರ್ ಮೇಲೆ ಆರಾಮಾಗಿ ಬರ್ಕೊಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಭೈರಾದೇವಿ ಈ ಥರದ ಒಂದು ಕನ್ನಡ ಸಿನಿಮಾನ ನಾನು ಇವಾಗಿನ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿನಲ್ಲಿ ನೋಡ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಮೊದಲನೇದಾಗಿ ಕಂಗ್ರ್ಯಾಚುಲೇಟಿಂಗ್ ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಶಮಿಕಾ ಎಂಟರ್ಪ್ರೈಸಸಿಂದ ಈ ಥರದ ಒಂದು ವಂಡರ್ಫುಲ್ ಆಗಿರುವಂಥ ಸಿನಿಮಾನ ನಮ್ಮೆಲ್ರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಶ್ರೀಜಯ್ ಡೈರೆಕ್ಟರಾಗಿ ಅವರು ಹ್ಯಾಸ್ ಡನ್ ದ ಬೆಸ್ಟ್ ಎವರ್ ಜಾಬ್. ಇದರಲ್ಲಿ ಮ್ಯೂಸಿಕ್ ಇರ್ಬೋದು, ಛಾಯಾಗ್ರಹಣ ವಾಲಿ ಅವ್ರು ಮಾಡಿದ್ದಾರೆ, ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಶಾಟ್ಸನ್ನು ಎಷ್ಟು ನಮಗೆ ಹಾರ್ಟಿಗೆ ಟಚ್ ಆಗುತ್ತೆ, ನಮ್ಮ ಬ್ರೈನಿಗೆ ಟಚ್ ಆಗುತ್ತೆ, ನಾವು ಕೂತಿದ್ದ ಜಾಗದಲ್ಲಿ ನಮಗೆ ಜುಮ್ ಅನ್ಸೋ ಹಾಗೆ ಮಾಡಿದೆ ಈ ಒಂದು ಸಿನಿಮಾ. ಜನ್ರಲಿ ಒಂದು ಸಿನಿಮಾ ಅಂತ ಬರಬೇಕಾದ್ರೆ ಒಂದು ಲವ್ ಸ್ಟೋರಿ ಇರುತ್ತೆ ಅಥವಾ ಇನ್ನೇನೋ ಒಂದು ಸೆಂಟಿಮೆಂಟ್ ಇರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಮಿಡಿ ವರ್ಕೌಟ್ ಆಗಿರುತ್ತೆ, ಆರ್ ನಮಗೆ ಇದರ ಒಂದು ಛಾಯಾಗ್ರಹಣ ಚೆನ್ನಾಗಿದೆ ಅಂತ ಅನ್ಸಿರುತ್ತೆ. ಬಟ್ ಇನ್ ದಿಸ್ ಫಿಲ್ಮ್ ಭೈರಾದೇವಿ ಅನ್ನುವಂಥ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ. ಈ ಥರದ್ದೊಂದು ಬ್ಯೂಟಿಫುಲ್ ಆಗಿರೋಂಥ ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಇಂಥ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರಲಿ. ಇದರಲ್ಲಿ ನಮಗೆ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಅವರ ಒಂದು ಅಪಿಯರೆನ್ಸ್ ಇದೆಯಲ್ಲ, ಇಟ್ಸ್ ಅ ಬ್ಲಿಸ್. ಮೊದಲನೇದಾಗಿ ಅವರು ಭೈರಾದೇವಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿನಲ್ಲೇ ಯಾವ ಹೆಣ್ಮಗಳೂ
ಇಷ್ಟು ರಾ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಜಯ್ ಅವರ ಐಡಿಯಾ, ತುಂಬ ಚೆನ್ನಾಗಿ ಬಂದಿದೆ. ಅವರು ಮುಖ ಅಷ್ಟು ಕವರ್ ಆಗಿದ್ರು ಕೂಡ ಆ ಒಂದು ಕಣ್ಣಲ್ಲಿ, ಇಡೀ ಸಿನಿಮಾದಲ್ಲಿ ಭೈರಾದೇವಿಯ ಒಂದು ಪಾತ್ರ ಕಣ್ಣು ಮಿಟಕ್ಸಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ಅವರು ಭೂಮಿ ಅನ್ನೋ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದಾರೆ, ದಟ್ಸ್ ದ ಬ್ಯೂಟಿಫುಲ್ ರಾಧಿಕಾ ಮ್ಯಾಮ್ ವಾಸ್ ಲೈಕ್ ಏನೋ ಒಂದು ಲವಿಂಗ್ ಪರ್ಸನಾಲಿಟಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಗುವನ್ನ ಪ್ರೀತಿ ಮಾಡೋ ರೀತಿ ಇರ್ಬೋದು, ಅಕ್ಕನ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು, ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡೋ ರೀತಿ ಇರ್ಬೋದು, ಇಟ್ಸ್ ಅ ಬ್ಯೂಟಿಫುಲ್ ಫುಲ್ ಪ್ಯಾಕೇಜ್ಡ್ ಸಿನಿಮಾ. ಆ್ಯಂಡ್ ಆಲ್ಸೋ ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೇ ಭೈರಾದೇವಿಯ ಒಂದು ಸಾಂಗ್ ಬರುತ್ತೆ, ಗೂಸ್ ಬಾಂಬ್ಸ್. ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಈ ಸಾಂಗ್ನ ಸಿನಿಮಾದಲ್ಲಿ ಮಿಸ್ ಮಾಡ್ಕೊಳ್ಳೇಬಾರ್ದು, ಅಷ್ಟು ಸಖತ್ತಾಗಿ ಮೂಡ್ ಬಂದಿದೆ. ಇಟ್ಸ್ ಅ ಟ್ರೆಂಡ್ ಇನ್ ಕನ್ನಡ ಸಿನಿಮಾ. ಜೈ ಭೈರಾದೇವಿ, ಥ್ಯಾಂಕ್ ಯು.